ಇದೇ ವೇಳೆ ನಿರೂಪಕಿ ಅಪರ್ಣಾ ಅವರ ಕೆಲ ಹಳೆ ವಿಡಿಯೋಗಳು ಸಾಕಷ್ಟು ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ತೀರಾ 2 ವರ್ಷಗಳ ಒಳಗಿನವು ಅಂತ ನಾನು ಭಾವಿಸ್ತೀನಿ. ಅವರಿಗೆ ತಮ್ಮ ಜೀವನದ ಕಟ್ಟಕಡೆಯ ಅತ್ಯಮೂಲ್ಯ ಕ್ಷಣಗಳನ್ನು ಕಳೀತಾ ಇದ್ದೀನಿ ನಾನು ಅಂತ ಅನ್ನಿಸಿದ ಮೇಲೆ ತಮ್ಮ ಆಪ್ತರು ಅತ್ಯಾಪ್ತರು ಅವರನ್ನು ಕರೆದು ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ರೆ ಹೇಗೆ ಅನ್ನೋ ಸಂದರ್ಭದಲ್ಲಿ ಜೋಗಿ ಸುನೀತಾ, ಖ್ಯಾತ ಗಾಯಕಿ ಬಿ ಆರ್ ಛಾಯಾ, ಖ್ಯಾತ ಗಾಯಕಿ ಅಂತ ಅವ್ರಿಗೆ ಸ್ಪರಿಟಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ, ಇಬ್ಬರನ್ನು ಬಹುಶಃ ಮನೆ ಕರೆದಿರಬೇಕು. ಆ ಸಂದರ್ಭದಲ್ಲಿ ಅನಾರೋಗ್ಯವಿದ್ದರೂ ಕೂಡ ಎಷ್ಟರ ಮಟ್ಟಿಗೆ ಉತ್ಸಾಹದ ಚಿಲುಮೆಯಂತೆ ಅಪರ್ಣಾ ಅವರು ಮಾತನಾಡಿದರು. ಆ ಸಂದರ್ಭದಲ್ಲಿ ಇಬ್ಬರೂ ಗಾಯಕಿಯರು ಹರಟಿದ್ದು, ಹಾಡಿದ್ದು, ಮಾತನಾಡಿದ್ದು, ಗುನುಗಿದ್ದು ಎಲ್ಲವನ್ನು ಕೂಡ ಅದೀಗ ಆ ವಿಡಿಯೋ ತುಂಬ ತುಂಬ ನೆನಪಿಸಿಕೊಳ್ಳುವಂತೆ ಮಾಡ್ತಾ ಇದೆ. ನೋಡಿ ಆ ವಿಡಿಯೋ. ಮೇಡಮ್ ಹೆಂಗಿದೆ ನಮ್ ಹೊಸ ಹೇರ್ ಸ್ಟೈಲ್? ಅಯ್ಯೋ ನೀನ್ ಬಿಡು ತಾಯಿ, ಸ್ವೀಟ್ 16 ಅಮ್ಮ. ವಯಸ್ಸು 16, ಮನಸ್ಸು ಹುಚ್ಚು ಕೂಡಿ. ಹುಚ್ಚು ಕೂಡಿ ಮನಸ್ಸು, ಅದು 16ರ ವಯಸ್ಸು. ಮಾತು ಮಾತಿಗೆ ಕೋನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಗೆಯ ಕಂದ ಮೋಡಿಯಲ್ಲಿ ನಡೆಯಿತೆನ್ನ ಜೀವ. ನಿನ್ನ ತುಂಡ ಹೂನಗೆ ಅಂತಾನೆ, ನಂದು ತುಂಡ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ನಡುವೆ ನುಸುಳುತ್ತಿತ್ತು.